ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರ ಸ್ಪಾರ್ಟನ್ಸ್ ಅಕಾಡೆಮಿ. ಸೊ ನೀವಿಲ್ಲಿ ನೋಡ್ಬೋದು, ಈ ವಿಡಿಯೋ ಮೇನ್ ಕಾರಣ ಏನು ಅಂತಂದರೆ ನಾವೊಂದು PDFನ ರೆಡಿ ಮಾಡಿದ್ದೀವಿ. ಸೊ ಅದೇನು ಅಂತಂದರೆ ಲಾಸ್ಟ್ ಮಿನಿಟ್ ರಿವಿಷನ್ ಮಾಡ್ಯೂಲ್ ಫಾರ್ KPTCL ಜೂನಿಯರ್ ಅಸಿಸ್ಟೆಂಟ್. ಈಗ ನೆಕ್ಸ್ಟ್ ಭಾನುವಾರ ನಡೆಯುವಂಥ ಎಕ್ಸಾಮ್ ಇದೆಯಲ್ಲ, ನಿಮಗೆ ಗೊತ್ತಿರ್ಬೋದು 100 ಕ್ವಶನ್ನಲ್ಲಿ ಅಟ್ಲೀಸ್ಟ್ 40 to 50 ಕ್ವಶನ್ಸು ಜನರಲ್ ನಾಲೆಡ್ಜು ಇದ್ದೇ ಇರುತ್ತೆ. ಆ ರೀಸನ್ನಿಂದ ನಾವೊಂದು ಈ PDFನ ರೆಡಿ ಮಾಡಿದ್ದೀವಿ. ಯಾವ ಥರ ಅಂತಂದರೆ ನೋಡಿ, ಇಲ್ಲಿ ಸ್ಟೇಟ್ ನ್ಯೂಸ್ ಒಂದೊಂದು ಸ್ಟೇಟಲ್ಲೂ, ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಕರ್ನಾಟಕನೇ ಹಾಕಿದ್ದೀವಿ. ಕರ್ನಾಟಕದಲ್ಲಿ ಯಾವ್ಯಾವ ಸ್ಕೀಮ್ಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಪ್ರತಿಯೊಂದು ಸ್ಕೀಮ್ ಆಲ್ಮೋಸ್ಟ್ ಒಂದು 8 to 10 ಮಂತ್ಸ್ ಏನಿದೆ ಅಷ್ಟು ಕವರ್ ಆಗಿದೆ. ಸೊ ಅದೇ ಥರ ಮಹಾರಾಷ್ಟ್ರದಿಂದ ಏನೇನಾಗಿದೆ ಅವೆಲ್ಲ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಫ್ರೂಟ್ ಸಾಫ್ಟ್ವೇರು, ಆಯು, ಕಾಶಿ ಯಾತ್ರಾ ಸ್ಕೀಮ್ ಇರ್ಬೋದು, ನೆಕ್ಸ್ಟು ಸಾನ್ಸ್ ಕ್ಯಾಪೇನ್ ಅಂತ ಮಾಡಿದ್ರು. ನೆಕ್ಸ್ಟ್ ಇಲ್ಲಿ ಮಹಾರಾಷ್ಟ್ರದಲ್ಲಿ ನೋಡಿ, ಟಾಪ್ ಶುಗರ್ ಪ್ರೊಡ್ಯೂಸರ್ ಯಾರು ಅಂತಂದರೆ ಮಹಾರಾಷ್ಟ್ರ. ಸೊ ನೆಕ್ಸ್ಟು ಗೋವಾ, ಆಂಧ್ರ ಪ್ರದೇಶ್, ಈ ಥರ ಸ್ಟೇಟ್ ವೈಸು ಫುಲ್ಲು ಕಂಪ್ಲೀಟಾಗಿ ಒಂದೇ ಕಡೆ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ, ಓಕೆನಾ? ನೆಕ್ಸ್ಟು ನೋಡಿ, ಇಷ್ಟ ಆಯ್ತಾ? ಪ್ರತಿಯೊಂದು ಸ್ಟೇಟ್ ಡೀಟೇಲ್, ಕರೆಂಟ್ ಅಫೇರ್ಸ್, 8 to 10 ಮಂತ್ಸ್ ಒಂದೇ ಕಡೆ ಕವರ್ ಆಗಿದೆ ನಿಮಗೆ. ನಂತರ ನೋಡ್ತೀರಾ ಇಲ್ಲಿ ಹಿಸ್ಟ್ರಿ, ಮೇನ್ ಅವ್ನ ಕ್ವಶನಲ್ಲಿ ಏನಂತ ಕೇಳ್ತಾರೆ, ಯಾರ್ಯಾರು ಯಾವ್ಯಾವ ಬುಕ್ ಬರೆದಿದ್ರು ಅಂತ ಕೇಳ್ತಾರೆ. ಮುದ್ರಾರಾಕ್ಷಸ, ವಿಶಾಖದತ್ತ, ಈ ಥರ ಏನ್ಷಿಯಂಟ್ ಇಂಡಿಯಾದಲ್ಲಿ ಇಷ್ಟು. ನೆಕ್ಸ್ಟ್ ನೋಡಿ, ಮಾಡರ್ನ್ ಇಂಡಿಯಾದಲ್ಲಿ ಗಾಂಧಿಯವರು ಯಾವ್ಯಾವ ಬುಕ್ ಬರ್ತಿದ್ರು, ಯಂಗ್ ಇಂಡಿಯಾ, ಹರಿಜನ್ನು, ನೌಜನ್ನು, ಈ ಥರ ಒಂದಷ್ಟು PDF. ಓಕೆನಾ? ನೆಕ್ಸ್ಟ್ ನೋಡಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ಸು ಎಲ್ಲಿ ನಡೀತು, ಆ ನಡೆದಿರೋಂಥ ಜಾಗದಲ್ಲಿ ಏನೇನು ಇಂಪಾರ್ಟೆಂಟು ನೋಡಿ. ಫಸ್ಟ್ ಸೆಷನ್ ಎಲ್ಲಿ ನಡೀತು, December 1885 ಬಾಂಬೆಯಲ್ಲಿ ನಡೆಯುತ್ತೆ. ಪ್ರೆಸಿಡೆಂಟ್ ಯಾರಾಗಿದ್ರು, ಫಸ್ಟ್ನೇ ಪ್ರೆಸಿಡೆಂಟ್ ಅಂದರೆ WC ಬ್ಯಾನರ್ಜಿ. ಇಂಪಾರ್ಟೆಂಟ್ ಪಾಯಿಂಟ್ಗಳು ಏನೇನು ಅಂತಂದರೆ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರ ಫುಲ್ ಎಲ್ಲ ಹಿಸ್ಟ್ರಿ ಮೇಲೂ ಕಂಪೈಲ್ ಮಾಡಿದ್ವಿ ಇಲ್ಲಿ. ಸೊ ಆ ಥರ ಹಿಸ್ಟ್ರಿ ಮೇಲೂ ಕಂಪ್ಲೀಟಾಗಿ ಕಂಪೈಲ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ, ಅದ್ರ ಮೇಲೇನೆ ಕ್ವಶನ್ಸು ಏನೇನು ಕೇಳ್ಬೋದು ಅವ್ನು ಎಕ್ಸಾಮಲ್ಲಿ. ಇಂಪಾರ್ಟೆಂಟ್ ಫ್ಯಾಕ್ಟ್ ಯಾವುದು, ಫಸ್ಟ್ ಪ್ರೆಸಿಡೆಂಟ್ ಯಾರು ಅಂದರೆ WC ಬ್ಯಾನರ್ಜಿ, ಫಸ್ಟ್ ಮುಸ್ಲಿಂ ಪ್ರೆಸಿಡೆಂಟ್, ಇಂಡಿಯನ್ ವುಮೆನ್, ಫಸ್ಟ್ ಇಂಡಿಯನ್ ವುಮೆನ್ ಪ್ರೆಸಿಡೆಂಟ್ ಯಾರು, ಓಕೆನಾ? ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಅದೇ ಥರ ಪೊಲಿಟಿ ಮೇಲೆ ಕ್ವಶನ್ಗಳು, ಏನು ಅವನು ಶೆಡ್ಯೂಲ್ಗಳು ಕೇಳ್ಬೋದು, ಪಾರ್ಟ್ಸ್ನ ಕೇಳ್ಬೋದು, ಯಾವ ಪಾರ್ಟಲ್ಲಿ ಏನಿದೆ ಅಂತ, ಯಾವ್ಯಾವ ಶೆಡ್ಯೂಲು ಅಂತ ಕೇಳ್ತಾನೆ. ನೆಕ್ಸ್ಟ್ ನೋಡಿ, ಆರ್ಟಿಕಲ್ಸು, ಯಾವ ಆರ್ಟಿಕಲಲ್ಲಿ ಏನು ಕೇಳ್ತಾನೆ ಅಂದರೆ, ಇವಾಗ ಈಕ್ವಾಲಿಟಿ ಬಿಫೋರ್ ಲಾ ಅಂತಂದರೆ ಎಷ್ಟನೇ ಆರ್ಟಿಕಲ್ಲು, ಈ ಥರ ಕೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ನೋಡಿ ಇಲ್ಲಿ, ಈಗಿನ ರೀಸೆಂಟಾಗಿ ಆಗಿರುವಂಥ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನಿದೆ ಅದ್ರ ಬಗ್ಗೆ, ಇದ್ರ ಮೇಲೂ ಒಂದು ಕ್ವಶನ್ ಕೇಳ್ಬೋದು. ಯಾವುದಾನ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್ ಹಾಕಿ ಅವನು, ಈಗ ಫಾರ್ ಎಕ್ಸಾಂಪಲ್ GST ಯಾವ ಅಮೆಂಡ್ಮೆಂಟ್ ಆ್ಯಕ್ಟಿಂದ ಹಾಕಿದ್ರು, ಅಥವಾ 10% ರಿಸರ್ವೇಷನ್ ಯಾವ ಅಮೆಂಡ್ಮೆಂಟ್ ಆ್ಯಕ್ಟಿಂದ ಮಾಡಿದ್ರು, ಆ ಥರ ಕೇಳ್ಬೋದು. ನೆಕ್ಸ್ಟು ನ್ಯಾಷನಲ್ ಪಾರ್ಕ್ಸು, ಒಂದು ಕ್ವಶನ್ ಇದ್ದೇ ಇರುತ್ತೆ, ಯಾವ್ಯಾವ ಸ್ಟೇಟಿಂದ, ಸ್ಟೇಟ್ ವೈಸಲ್ಲೂ ನಾವು ಇದು ಮಾಡಿದ್ವಿ ಒಂದೊಂದು ಸ್ಟೇಟಿಂದನು, ಓಕೆನಾ? ನೆಕ್ಸ್ಟು ನ್ಯಾಷನಲ್ ಪಾರ್ಕ್ಸ್ ಆದ ನಂತರ ಇಲ್ಲಿ ಟೈಗರ್ ರಿಸರ್ವ್ಸು, ಟೈಗರ್ ರಿಸರ್ವ್ಸು ತುಂಬ ನ್ಯೂಸಲ್ಲಿದೆ, ಓಕೆನಾ? ಆಮೇಲೆ ಇಲ್ಲೂ ನೋಡ್ಬೋದು ನೀವು ನ್ಯಾಷನಲ್ ಪಾರ್ಕ್ಸ್, ಫಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದು, ಲಾರ್ಜೆಸ್ಟ್ ಯಾವುದು, ಸ್ಮಾಲೆಸ್ಟ್ ಯಾವುದು, ವೈಲ್ಡ್ ಲೈಫ್ ಸೆಂಚುರಿ ಮೇಲೆ ಇರ್ಬೋದು, ಟೈಗರ್ ರಿಸರ್ವ್ಸು ಅದು ಸ್ಟೇಟ್ ವೈಸ್ ಮೆನ್ಷನ್ ಮಾಡಿದ್ವಿ. ನೆಕ್ಸ್ಟ್ ಅದ್ರ ಮೇಲೂ ಹೈಯೆಸ್ಟ್ ಟೈಗರ್ ರಿಸರ್ವ್ ಎಲ್ಲಿ, ಎಷ್ಟಿದ್ದಾವೆ, ಆಮೇಲೆ ರೀಸೆಂಟಾಗಿ ಆ್ಯಡ್ ಆಗಿರೋಂಥದ್ದು ಡ್ಯಾಮ್ಗಳ ಮೇಲಿದೆ ನೋಡಿ ಕ್ವಶನ್ಗಳು, ಹೈಲ್ಯಾಂಡ್ಸ್ ಇದೆ, ಟ್ರೈಬಲ್ ಗ್ರೂಪು, ಟ್ರೈಬಲ್ಸ್ ಎಲ್ಲೆಲ್ಲಿದ್ದಾರೆ, ನೆಕ್ಸ್ಟ್ ವರ್ಲ್ಡ್ ಹೆರಿಟೇಜ್ ಸೈಟ್ ಇರ್ಬೋದು, ಅದ್ರ ಮೇಲೆ ಕಂಪ್ಲೀಟ್ ಲಿಸ್ಟ್ ಇದೆ, ರಾಮ್ಸಾ ಸೈಟು, ಫೈನ್. ಸೊ ಈ ಥರ ಬೈಲ್ಯಾಟ್ರಲ್ ಎಕ್ಸಸೈಸ್, ಈ ಥರ ಈ ಒಂದು PDFಲ್ಲಿ ನಿಮಗೆ ಕಂಪ್ಲೀಟ್ GK ಬೇಸ್ಡಲ್ಲಿ 40 to 50 ಕ್ವಶನ್ಸ್ ಏನಿದೆ ಅದು ಕವರ್ ಆಗ್ತಾ ಬರುತ್ತೆ. ನಾವು ಇದರ ಜೊತೆಗೆ ಇನ್ನೊಂದು PDFನ ಇದು ಮಾಡಿದ್ದೀವಿ, ಓಕೆನಾ? ಅಂದರೆ ನಿಮಗೆ ಆಲ್ಮೋಸ್ಟ್ ಇದರ ಜೊತೆ ಇನ್ನೂ 5 PDFಗಳು ಸಿಗುತ್ತೆ. ಯಾವ್ಯಾವ ಅಂತಂದರೆ ಅವಾರ್ಡ್ಸ್ ಆ್ಯಂಡ್ ಆನರ್ಸು, ಸ್ಪೋರ್ಟ್ಸ್ ಸೆಕ್ಷನ್ನು, ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳದ್ದು, ನಂತರ ಇನ್ನೊಂದೆರಡು ಅಡಿಷ್ನಲಲ್ಲಿ ಸಿಗುತ್ತೆ. ಸೊ ಇವೆಲ್ಲ ನೀವು ಕ್ಲೇಮ್ ಮಾಡಬೇಕು ಅಂತಂದರೆ ಕೆಳಗಡೆ ಇರೋವಂಥ ಒಂದು ಲಿಂಕ್ನ ಒತ್ತಿ ನಂತರ ನೀವು ಪಡೆದುಕೊಳ್ಬೋದು, ಫೈನ್. ಸೊ ಫ್ರೆಂಡ್ಸ್, ನಿಮಗೆ ಇರೋವಂಥ ಟೈಮು ಇನ್ನು 2 ದಿನ ಇದೆ. ಈ ಒಂದು ನಾವು ಕೊಡುವಂಥ PDF ಮೇಲೆ ರಿಲೈ ಆದರೆ ಅಟ್ಲೀಸ್ಟ್ ನಿಮಗೆ 20 to 30 ಮಾರ್ಕ್ಸ್ ಗೇನ್ ಸಿಗುತ್ತೆ. ಸೊ ಫಸ್ಟ್ ಟೈಮ್ ನೋಡುವಂಥವ್ರು ಇದ್ದರೆ ನೀವು ನೋಡ್ಬೋದು ನಮ್ಮ ಚಾನಲ್ ಸ್ಪಾರ್ಟನ್ ಅಕಾಡೆಮಿ ಕನ್ನಡ ಏನಿದೆ, ಅದರಲ್ಲಿ ಪ್ಲೇಲಿಸ್ಟ್ ಇದೆ KPTCL ಮೇಲೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ, ಸೊ ಆಲ್ಮೋಸ್ಟ್ ಫ್ರೆಂಡ್ಸ್ ನೀವಿಲ್ಲಿ ನೋಡ್ಬೋದು ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳು ಏನಿದ್ದಾರೆ ಅವ್ರ ಮೇಲೆ, ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆ ಅದರ ಮೇಲೆ 2 ಪಾರ್ಟ್ ಮಾಡಿದ್ದೀವಿ. ಅವಾರ್ಡ್ಸ್ ಆ್ಯಂಡ್ ಆನರ್ಸು, ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಮೇಲೂ ಅಷ್ಟೇ ಕಂಪ್ಲೀಟ್ 6 to 7 ಮಂತ್ಸ್ ಏನಿದೆ ಅದನ್ನು ಕವರ್ ಮಾಡಿದ್ದೀವಿ. ಸ್ಪೋರ್ಟ್ಸ್ ವಿನ್ನರ್ಸ್ ಇರ್ಬೋದು, ರಾಮ್ಸಾ ಸೈಟ್ ಇರ್ಬೋದು, ಇಂಪಾರ್ಟೆಂಟ್ ಪೋರ್ಟ್ಸ್ ಇರ್ಬೋದು, ಡೇಸ್ ಆ್ಯಂಡ್ ಥೀಮ್ಸ್ ಇರ್ಬೋದು, ನಂತರ ಕಂಪ್ಯೂಟರ್ ಅವೇರ್ನೆಸ್ ಮೇಲೆ, ಓಕೆನಾ? ನೆಕ್ಸ್ಟು ಇಲ್ಲಿ ಅಬ್ರಿವೇಷನ್, ಕಂಪ್ಯೂಟರ್ ಅಬ್ರಿವೇಷನ್. ಆಮೇಲೆ ಸೊ ನೀವು ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ಈ ವಿಡಿಯೋನ ನೋಡಬೇಕು, ಜಸ್ಟ್ 1 ಅವರ್ ಇದೆ, ಆಲ್ಮೋಸ್ಟ್ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಇದನ್ನು ಒಂದ್ಸಲ ನೋಡಿ, ಜಸ್ಟ್ 1 ಅವರ್ ಇದೆ, ವರ್ತ್ ವಾಚಿಂಗು. ಸೊ ಇಷ್ಟೆಲ್ಲ ಜೊತೆಗೆ ಈ ವಿಡಿಯೋಸ್ ಜೊತೆಗೆ ನೀವು ನಾವು ಕೊಡೋ ಅಂಥ PDFನ ನೀವು ಒಂದ್ಸಲ ಇದು ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 40 to 50 ಕ್ವಶನ್ಸು
ನಿಮಗೇನಾಗುತ್ತೆ, ಅಟ್ಲೀಸ್ಟ್ ಒಂದು 30+ ಅಂತೂ ಎಡ್ಜಸ್ ಸಿಗುತ್ತೆ, ಅಥವಾ ಎಲ್ಲೋ ಒಂದು ಕಡೆ ಎಲಿಮಿನೇಷನ್ ಟೆಕ್ನಿಕ್ನ ಯೂಸ್ ಮಾಡೋವಂಥದ್ದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಕೆಳಗಿರೋವಂಥ ಲಿಂಕ್ ಏನಿದೆ ಅದನ್ನು ಪ್ರೆಸ್ ಮಾಡಿ ನೀವು ಆ PDFನ ತೊಗೋಬೋದು. ಓಕೆನಾ ಫ್ರೆಂಡ್ಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್, ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸೋ ಮಚ್.